ನೀನ್ ಏನ್ ಮಾತಾಡ್ತಿದ್ಯಾ, ಯಾವ್ದಕ್ ಲೆಕ್ಕ ಕೊಡ್ತಿದ್ಯಾ ಅಂತ ಅರ್ಥನಾದ್ರೂ ಆಗ್ತಿದ್ಯಾ ನಿನ್ಗೆ? ನಾನ್ ನಿನ್ ಮಗ, ನಿನ್ನ ಹೆತ್ತಿದ್ಯಾ, ಅದಕ್ಕೆಲ್ಲ ಲೆಕ್ಕ ಕೇಳ್ತಿದ್ಯಲ್ಲ. ಮಗನ ಹತ್ರ ಲೆಕ್ಕ ಕೇಳ್ತಿರೋ ಮೊದಲನೇ ಅಮ್ಮ ಇರ್ಬೇಕು ನೀನು. ಕೇಳಬಾರ್ದ ತಾಂಡವ್, ಕೇಳಬಾರ್ದ? ಕೇಳಿದ್ರೆ ತಪ್ಪಾಗತ್ತ? ಮಕ್ಕಳು ದೊಡ್ಡವರಾದಾಗ ಅಪ್ಪ ಅಮ್ಮನ ನೋಡ್ಕೊಂಡಾಗ ಅದ್ರ ಲೆಕ್ಕ ಇಡ್ತಾರಂತೆ. ಇಬ್ಬರು ಮೂರ್ ಜನ ಮಕ್ಕಳಿದ್ದಾಗ 3 ತಿಂಗಳು ನಾ ನೋಡ್ಕೋತೀನಿ, 3 ತಿಂಗಳು ನೀ ನೋಡ್ಕೊ ಅಂತ ಅಪ್ಪ ಅಮ್ಮನ ಹಂಚ್ಕೋತಾರಂತೆ. ಅಪ್ಪ ಅಮ್ಮಂಗೆ ನಾನು ಅದು ಮಾಡ್ದೆ ಇದು ಮಾಡ್ದೆ ಅಂತ ಮಕ್ಕಳ ಲೆಕ್ಕಾಚಾರ ಹಾಕಬಹುದಂತೆ, ಊರ್ ತುಂಬಾ ಹೇಳ್ಕೊಂಡ್ ಬರ್ಬೋದಂತೆ, ಆದ್ರೆ ಅಪ್ಪ ಅಮ್ಮ ಮಾತ್ರ ಕೇಳಬಾರ್ದಂತೆ. ಯಾಕ್ ತಾಂಡವ್ ಕೇಳಬಾರ್ದ? ಮಕ್ಕಳನ್ನ ಬೆಳೆಸೋದಕ್ಕೆ ನಾವು ದುಡ್ಡೇ ಖರ್ಚು ಮಾಡಿರ್ತೀವಿ. ನೀನ್ ಹಾಕೊಂಡಿರೋ ಒಂದೊಂದು ಡೈಪರ್ ಲೆಕ್ಕನು ಬರ್ದಿದ್ದೀನಿ ಕಣ ಅದ್ರಲ್ಲಿ. ಇವತ್ತಷ್ಟು ವಸೂಲಿ ಮಾಡ್ಕೊಂಡು ಹೋಗ್ತೀನಿ. ಅಮ್ಮ, ನೀನ್ ಏನೇನೋ ಮಾತಾಡ್ತಿದ್ಯಾ, ಪಬ್ಲಿಕ್ ಜಾಗದಲ್ಲಿ ನಿಂತ್ಕೊಂಡು ನನಗೆ ಅವಮಾನ ಮಾಡ್ತಿದ್ಯಾ, ಇದು ಸರಿ ಇಲ್ಲ ಅಮ್ಮ. ಯಾವ ಅವಮಾನನೂ ಇಲ್ಲ. ನೀನು ನಾನ್ ಮನೆ ಕಟ್ಟಿದೀನಿ, ತಂದ್ ಹಾಕ್ತೀನಿ, ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಿದ್ದೀನಿ ಅಂತ ಘಂಟಾಘೋಷವಾಗಿ ಹೇಳ್ಬೋದಂತೆ. ನಾವು 3 ಬಿಟ್ಟು ಬಿಟ್ಟಿ ತಿಂತಿದೀವಿ ಅನ್ನೋ ತರ ಮಾತಾಡ್ಬೋದಂತೆ. ನಾನೇನು ಕೇಳಬಾರ್ದ? ನಾವೇನ್ ಕಡಿಮೆ ಕಷ್ಟಪಟ್ಟು ನಿನ್ನ ಸಾಕಿದೀವ ತಾಂಡವ್? ನಿಮ್ ಅಪ್ಪಂಗೇನು ದೊಡ್ಡ ಕೆಲ್ಸ ಇರ್ಲಿಲ್ಲ. ಆಗಿನ ಕಾಲಕ್ಕೆ ನಿಮ್ ಅಪ್ಪಂಗ್ ಬರ್ತಿದ್ದ ಸಂಬಳ ಚಿಲ್ಲರೆ ಕಾಸು. ನಾನು ನಿಮ್ಮಪ್ಪ ಹೊಟ್ಟೆ ಬಟ್ಟೆ ಕಟ್ಟಿ ನಿನ್ನ ಸಾಕಕ್ಕೆ ಎಷ್ಟು ಕಷ್ಟಪಟ್ಟಿದೀವಿ ಅಂತ ನಿನಗೆ ಗೊತ್ತೇನೋ? ಎಂಥ ದೊಡ್ಡ ಶಾಲೆಯಲ್ಲಿ ಓದಿಸಿದೀವಿ ನಿನ್ನ, ಅದಕ್ಕೇನ್ ಫೀಸ್ ಕಡಿಮೆ ಇತ್ತ? ಅದನ್ನು ಬರ್ತಿದ್ದೀನಿ ಪುಸ್ತಕದಲ್ಲಿ. ನಿನ್ ಯೂನಿಫಾರ್ಮ್, ಬುಕ್ಸ್, ಬ್ಯಾಗು ಎಲ್ಲ ಲೆಕ್ಕ ಇದೆ ಆ ಪುಸ್ತಕದಲ್ಲಿ. ನೀನ್ ಊಟ ಕೂತ್ರೆ ಹಾಲು ತುಪ್ಪದ ಅಭಿಷೇಕ ಮಾಡ್ತಿದ್ದೆ ನಿನಗೆ, ನನ್ನ ಮಗ ಚೆನ್ನಾಗಿರ್ಬೇಕು ಅಂತ. ಅಲ್ವೋ ಈ ಬೆಂಗಳೂರು ಸಿಟಿಲಿ ನಾನೇನ್ ಎಮ್ಮೆ ಹಸು ಸಾಕಿದ್ನ ನಿನಗೆ ಹಾಲು ತುಪ್ಪ ತಿನ್ಸೋದಕ್ಕೆ? ಅದ್ರ ಲೆಕ್ಕನೂ ಇದೆ ಅದ್ರಲ್ಲಿ ನೋಡ್ಕೊ. ಆಮೇಲೆ ನೀನು ಡಿಗ್ರಿ ಮೇಲ್ ಡಿಗ್ರಿ ಓದ್ದಿಯಲ್ಲ, ಅದಕ್ಕೆ ಎಷ್ಟೆಲ್ಲ ಖರ್ಚಾಯ್ತು ಅಂತ ಗೊತ್ತಾ ನಿನಗೆ? ಅಮ್ಮ ಸಾಕು, ನನ್ನ ಎಜುಕೇಶನ್ ಬಗ್ಗೆ ಎಲ್ಲ ಮಾತಾಡಬೇಡ, ನಾನು ಸ್ಕಾಲರ್ಶಿಪ್ ನಲ್ಲಿ ಓದಿರೋದು. ಓ, ಸ್ಕಾಲರ್ಶಿಪ್ ಅಲ್ಲಿ ಬರೀ ಓದಿಸ್ತಾರಷ್ಟೇ, ಆದ್ರೆ ನೀನು ಕಾಲೇಜಿಗೆ ಹೋಗೋದಕ್ಕೆ ಬರೋದಕ್ಕೆ ಕ್ಯಾಂಟೀನ್ ಅಲ್ಲಿ ದಿನ ತಿನ್ನೋದಕ್ಕೆ ಅದಕ್ಕೆಲ್ಲ ದುಡ್ಡು ಯಾರು ಕೊಟ್ರು? ಅಷ್ಟು ಸಾಲದು ಅಂತ ಸ್ಪೆಷಲ್ ಕೋರ್ಸ್ ಅಂತ ನೀನು ಹಾಸ್ಟೆಲ್ ಅಲ್ಲಿ ಬೇರೆ ಇದ್ದೆ, ಅದ್ರದ್ದು ಲೆಕ್ಕನೂ ಇದೆಯಪ್ಪ ಅಲ್ಲಿ? ಪಾಪ, ನಿಮ್ಮಪ್ಪ ಮಗ ಆರಾಮಾಗಿ ಕಾಲೇಜ್ ಹೋಗ್ಲಿ ಬರ್ಲಿ ಅಂತ ಬೈಕ್ ಕೊಡ್ಸಿದ್ರಲ್ಲ, ಅದ್ ನೆನಪಿದ್ಯಾ ನಿಂಗೆ? ನಾನೇನ್ ಕೇಳಿದ್ನ ಬೈಕ್ ಕೊಡ್ಸು ಅಂತ, ಕೊಡ್ಸೋದ್ ಕೊಡ್ಸ್ಬಿಟ್ಟು ಅದಕ್ಕೂ ಲೆಕ್ಕ ಕೇಳಿದ್ರೆ ನಿನ್ಗೇನು ಅನ್ಸಲ್ವಾ? ಅದನ್ನೆಲ್ಲ ಕೇಳ್ತಿದ್ಯಲ್ಲ. ಏ ದಡ್ಡ, ನೀನು ಫುಟ್ಬಾಲ್ ಮೇಲೆ ನಿಂತು ಬಸ್ಸಿಗ್ ನೇತಾಡ್ಕೊಂಡು ಬೇರೆಯವ್ರ ಬೆವರಿನ ಮಧ್ಯ ಹೋಗೋದನ್ನ ನೋಡಕ್ ಆಗದೆ ನಿಮ್ಮಪ್ಪಂಗೆ ಕರು ಚುರ್ರಂದು ಅವ್ರು ನಿನಗ್ ಬೈಕ್ ತರಿಸ್ಕೊಟ್ಟಿದ್ದು ಕಣೋ, ಅದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ನಿನಗೇನಾದ್ರು ಗೊತ್ತಾ? ಇದನ್ನೆಲ್ಲ ಕೇಳಕ್ ನಿನಗೆ ತುಂಬಾ ಕಷ್ಟ ಆಗ್ತಿದೆ ಅಲ್ಲ, ಆದ್ರೂ ಕೇಳಿಸ್ಕೋ ಪರವಾಗಿಲ್ಲ. ಮನೇಲಿ ಇದ್ರೆ ಮಾತ್ರ ಮಗ, ನನಗ್ ಮನೇನು ಬೇಡ ಸಂಸಾರನು ಬೇಡ ಅಂತ ಎಲ್ಲ ತೊರೆದು ಹೋದವನು ಮಗನೂ ಅಲ್ಲ ಏನೂ ಅಲ್ಲ, ಅವನು ಯಾರೋ ಮೂರನೇವನಷ್ಟೇ. ನೀನು ನಾನ್ ಸಾಲ ಕಟ್ಟಲ್ಲ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ವ್ಯವಹಾರ ಮಾತಾಡದ್ಮೇಲೆ ನಾನು ಅದೇ ವ್ಯವಹಾರ ಮಾತಾಡ್ತೀನಿ. ಯಾರೋ ಮೂರನೇವ್ರು ಖರ್ಚು ಮಾಡಿರೋ ದುಡ್ಡಲ್ಲ ಕಣೋ ನಾ ವಾಪಸ್ ಕೇಳ್ತಾ ಇರೋದು, ನನ್ನ ಗಂಡ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನ ಕೇಳ್ತಾ ಇದ್ದೀನಿ, ನನಗ್ ವಾಪಸ್ ಕೊಡು, ನನಗ್ ಬೇಕದು.
ಜಾತಿ ಬೇರೆ ಬೇರೆ ಆದಾಗ ಹೆಂಡತಿ ಮಕ್ಕಳಿಗೆ ಜೀವನಾಂಶ ಕೊಡಬೇಕು ಅಂತ ಕೋರ್ಟ್ ಆರ್ಡರ್ ಮಾಡುತ್ತಂತೆ. ಆದ್ರೆ ಹೆತ್ತ ತಂದೆ ತಾಯಿಗೆ ಏನು ಇಲ್ವಾ? ಆದ್ರೆ ಅದೇ ತಂದೆ ತಾಯಿ ಮಕ್ಕಳನ್ನ ಸಾಕಿ ಸಲಗಿ ಬೆಳೆಸ್ತಾರೆ, ಅವ್ರಿಗೆ ಯಾವ ಜೀವನಾಂಶನೂ ಇಲ್ಲ ಅಲ್ಲ. ಬೇರೆ ಯಾರು ಬೇಡ ಭಾಗ್ಯ, ನಿಮ್ಮಮ್ಮನೇ ಸಾಕು. ನಿಮ್ಮಮ್ಮನೇ ನಾಳೆ ಹೇಳ್ತಾರೆ ನೋಡು, ಭಿಕ್ತಿ ಅಮ್ಮ ಏನ್ ನಿಮ್ಮ ಮಗನ್ ಹೀಗ್ ಬೆಳೆಸಿದೀರಾ ಅಂತ. ಅವ್ರಿಗೆ ನಾನು ಏನ್ ಮುಖ ತೋರಿಸ್ಲಿ? ಆಮೇಲೆ ಭಾಗ್ಯ, ನಿಮ್ ಮಾವನವ್ರು ಬಂದ್ಮೇಲೆ ನನ್ ಕೇಳಿದ್ರೆ ನಾನು ಏನ್ ಉತ್ತರ ಹೇಳಿ ಅವ್ರಿಗೆ? ಅವ್ರು ಹೇಗೆ ತಡ್ಕೋತಾರೆ? ಸರ್ ಸಿಕ್ಕಲ್ಲ ಸರ್ ಆ ಕಳ್ಳಿ. ಎಲ್ಲಿ ಸರ್ ಅವಳು? ಕಳ್ಳಿ ಅಲ್ಲಮ್ಮ, ಕಳ್ಳ. ಈ ಫೋನು ಅವನ ಹತ್ರ ಸಿಕ್ತು ನೋಡಿ, ಫೋನು ನಿಂದ ನೋಡಿ ಚೆಕ್ ಮಾಡ್ಕೊಳ್ಳಿ. ಸರ್ ಇದು ನಂದೇ ಫೋನು, ಆದ್ರೆ ಕದ್ದಿದ್ಯೂನ ನಾನು ಯಾರೋ ಬೇರೆಯವ್ರು ಅನ್ಕೊಂಡೆ. ಫೋನ್ ಕದ್ದಿದ್ ಇವನಲ್ಲಮ್ಮ, ಅರ್ಧ ಗಂಟೆ ಮುಂಚೆ ಇವ್ನು ಯಾರೋ ಮಾರ್ಬಿಟ್ಟು ಹೋಗಿದ್ದಾರೆ. ಛೇ, ನಾನು ಶ್ರೇಷ್ಠ ಅಂತ ಅನ್ಕೊಂಡಲ್ಲ. ಹಾಳಾಗೋಗ್ಲಿ ಬಿಡಿ ಸರ್. ಪೂಜಾ, ಫೋನ್ ಸಿಕ್ತಲ್ಲ, ಯಾಕೆ ಬೇಜಾರಲ್ಲಿದ್ಯಾ? ಫಸ್ಟ್ ಆ ವಿಡಿಯೋ ಇದೆಯಾ ಅಂತ ನೋಡ್ತೀನಿ, ಅದೊಂದಿದ್ರೆ ಸಾಕು ನನಗೆ. ಇದ್ರಲ್ಲಿ ನನಗೆ ಬೇಕಾಗಿರೋ ಡೇಟಾನೇ ಇಲ್ಲ ಸರ್, ಎಲ್ಲ ಡಿಲೀಟ್ ಮಾಡಿದ್ದಾರೆ. ಏನಮ್ಮ ಮಾಡ್ತಿದ್ಯಾ? ಏನೋ ಮಾಡಿದೆ, ಯಾಕೋ ಇದನ್ನೆಲ್ಲ ಡಿಲೀಟ್ ಮಾಡಿದೆ. ಇಲ್ಲ ಮೇಡಮ್, ನಾನೇನು ಮಾಡಿಲ್ಲ, ಇದನ್ನ ನನಗೆ ಮಾರ್ದವರೆ ಪೂರ್ತಿ ಫಾರ್ಮ್ಯಾಟ್ ಮಾಡಿ ಕೊಟ್ಟಿದ್ರು. ಯಾರೋ ಕೊಟ್ಟಿದ್ದಿದ್ದನ? ಯಾರವರು? ಯಾರೋ ಒಬ್ರು ಲೇಡಿ ಬಂದು ಮಾರ್ಬಿಟ್ಟು ಹೋದ್ರು ಮೇಡಮ್. ಲೇಡಿನಾ? ಯಾರವರು, ಹೇಗಿದ್ರು, ಏಜ್ ಏನಾದ್ರು ಗೊತ್ತಾ? ಗೊತ್ತಿಲ್ಲ ಮೇಡಮ್, 45 ವರ್ಷ ಇರ್ಬೋದು. ಸೀರೆ ಉಟ್ಕೊಂಡಿದ್ರು ಮೇಡಮ್. 45 ವರ್ಷ ಸೀರೆ ಉಟ್ಟಿದ್ಲ? ಹಾಗಿದ್ರೆ ಫೋನ್ ಕದ್ದಿದ್ದು ಶ್ರೇಷ್ಠ ಅಲ್ವಾ? ಬಟ್ ಅವಳು ಅದೇ ಏರಿಯಾದಲ್ಲೇ ಕಾಣಿಸ್ಕೊಂಡಿದ್ದಾಳೆ, ಆದ್ರೆ ಫೋನ್ ಮಾಡಿದ ಹೆಂಗಸು ಬೇರೆ ಯಾರೋ. ಏನಿದು, ಒಂದು ಅರ್ಥನೇ ಆಗ್ತಿಲ್ವಲ್ಲ. ಆಯ್ತಲ್ಲಮ್ಮ, ಫೋನ್ ಸಿಕ್ತಲ್ಲ, ಇನ್ಮೇಲೆ ನಮ್ಮ ತಲೆ ತಿನ್ಬೇಡ. ಹೇ ಹೋಗೋ, ಇನ್ಮೇಲೆ ಈ ಥರದ್ದೆಲ್ಲ ಪರ್ಚೇಸ್ ಮಾಡೋಕೆ ಹೋಗ್ಬೇಡ. ಸರಿ ಸರ್. ಅತ್ತೆ, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ಅತ್ತೆ, ಆದರೆ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ, ಕಾಲ ಬಂದಾಗ ಎಲ್ಲ ಸರಿ ಹೋಗುತ್ತೆ ಅತ್ತೆ. ನನಗಿದೆಲ್ಲ ಆಗ್ಬೇಕಾದ್ದೆ ಕಡೆ ಮಗ 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 ಅಂತ ತಲೆ ಮೇಲೆ ಇಟ್ಕೊಂಡು ಮೆರೆಸ್ದೆ ನೋಡು. ಅದಕ್ಕೆ ನನಗಿದೆಲ್ಲ ಆಗ್ಬೇಕಾಗಿದ್ದೆ, ಈಗ ನೋಡು ಆ ಭ್ರಮೆಯಿಂದ ನಾನು ಆಚೆ ಬರ್ತೀನಿ. ಹಾ ಅತ್ತೆ, ಹಾಗೆಲ್ಲ ಮಾತಾಡಬೇಡಿ ಅತ್ತೆ. ಆಮೇಲೆ ಭಾಗ್ಯ, ಇಲ್ಲಿ ನೋಡು, ನೀನೇನು ಯೋಚನೆ ಮಾಡಬೇಡ, ನಿನಗೆ ನಾನಿದ್ದೀನಿ, ನೀನು ನನ್ನ ಜವಾಬ್ದಾರಿ, ಗೊತ್ತಾಯ್ತಾ? ನಾನು ಇದನ್ನ ನೋಡ್ಕೊಂತೀನಿ, ನಿನಗೆ ನಿನ್ ಮಕ್ಕಳಿಗೆ ಒಂದಿಷ್ಟು ಕಷ್ಟ ಬರ್ತಾ ಇರೋ ತರ ನಾನು ನೋಡ್ಕೊಳ್ತೀನಿ. ಅವನೇ ನಮ್ಮನ್ನ ನೋಡ್ಕೊಳ್ಳೋದು, ನಮಗ್ ಬೆನ್ ತೋರ್ಸ್ ಹೋದ ಅಲ್ಲ, ಹೋಗ್ಲಿ ಬಿಡು. ಅವನ ಅಮ್ಮ ನಾನು, ನಾನು ಯಾವುದಕ್ಕೂ ಹೆದರಲ್ಲ. ಇನ್ಮೇಲೆ ನಾನಿರ್ತೀನಿ ಭಾಗ್ಯ, ನಾನಿಲ್ಲಿ ನೋಡ್ಕೊತೀನಿ. ನಮಗ್ ಯಾರು ಯಾಕೆ ಬೇಕು ಹೇಳು, ನಮಗ್ ನಾವೇ ಸಾಕು. ನಾನ್ ನಿಮ್ ಜವಾಬ್ದಾರಿ ಅಲ್ಲ, ನೀವೆಲ್ಲರೂ ನನ್ ಜವಾಬ್ದಾರಿ. ಈ ವಯಸ್ಸಲ್ಲಿ ನೀವು ನಮ್ಮನ್ ನೋಡ್ಕೋಬೇಕಂತೆ ಬೇಡ ಅತ್ತೆ, ನೀವು ನಮ್ ಜೊತೆಗಿರಿ ಸಾಕು, ನಾ ಎಲ್ಲ ನಿಭಾಯಿಸ್ತೀನಿ, ಎಲ್ಲ ನೋಡ್ಕೊಂತೀನಿ. ನಾನಿರೋವರೆಗೂ
ಮಾಡ್ತೀವಿ, ಅದ್ರ ಬಗ್ಗೆನು ಚಿಂತೆ ಮಾಡಬಾರ್ದು ಅತ್ತೆ. ನಾನು ನಿಮ್ ಸೊಸೆ, ನಿಮ್ಮನ್ನ ನೋಡಿ ತುಂಬಾ ಕಲ್ತಿದ್ದೀನಿ. ಅದೇನಾಗುತ್ತೋ ಆಗ್ಲಿ, ನಮ್ ಕೈಯಲ್ಲಿ ಎಲ್ಲ ಆಗುತ್ತೆ. ಹೌದು ಎಲ್ಲ ಆಗತ್ತೆ, ಯಾಕಾಗಲ್ಲ ಹೇಳು. ಅತ್ತೆ ಸೊಸೆ ಜೊತೆಗಿದ್ರೆ ಎಲ್ಲ ಆಗತ್ತೆ, ಅದ್ ಏನ್ ಕಷ್ಟ ಬರುತ್ತೋ ನೋಡೇ ಬಿಡೋಣ.